ನಿಪ್ಪಾಣಿ ಪಟ್ಟಣದಲ್ಲಿ ನಗರ ವಿಕಾಸ ಕಾಮಗಾರಿ ಕಳಪೆ ಗುಣಮಟ್ಟ ಹಾಗೂ ಆಮೆ ವೇಗದಲ್ಲಿ ನಡೆಯುತ್ತಿದೆ ಎಂದು ನಿಪ್ಪಾಣಿ ನಗರಸಭೆಯ ಮಾಜಿ ಅಧ್ಯಕ್ಷ ವಿಲಾಸ್ ಗಾಡಿವಡ್ಡರ್ ಆರೋಪಿಸಿದ್ದಾರೆ. ಕಳಪೆ ಗುಣಮಟ್ಟದ ಕಾಮಗಾರಿಗೆ ಕೆಲ ನಗರಸಭೆ ಸದಸ್ಯರು ಸಹಕಾರ ನೀಡುತ್ತಿದ್ದಾರೆ ಎಂದು ವಿಲಾಸ್ ಗಾಡಿವಡ್ಡರ್ ಆರೋಪಿಸಿದ್ದಾರೆ. ನಿಪ್ಪಾಣಿ ನಗರದ ನಗರ ವಿಕಾಸ ಕಾಮಗಾರಿ ಕಳಪೆ ಗುಣಮಟ್ಟದ ಹಾಗೂ ಆಮೆ ವೇಗದ ರೀತಿಯಲ್ಲಿ ನಡೆಯುತ್ತಿದೆ ಎಂದು ನಿಪ್ಪಾಣಿ ನಗರಸಭೆಯ ಮಾಜಿ ಅಧ್ಯಕ್ಷ ವಿಲಾಸ್ ಗಾಡಿವಡ್ಡರ್ ಆರೋಪಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಕಳೆದ ನಗರಸಭೆಯಲ್ಲಿ ವಿವಿಧ ನಗರ ವಿಕಾಸ ಕಾಮಗಾರಿಗಳನ್ನು ಮಂಜೂರಾತಿ ಮಾಡಲಾಗಿತ್ತು, ಆದರೆ ಹೊಸದಾಗಿ ಬಂದಿರುವ ನೂತನ ನಗರ ಸೇವಕರು ಗುತ್ತಿಗೆದಾರರು ಲಂಚ ಪಡೆದು ಕಳಪೆ ಕಾಮಗಾರಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದು ಕಠೋರವಾಗಿ ಆರೋಪಿಸಿದರು. ವಿವಿಧ ನಗರ ವಿಕಾಸ ಕಾಮಗಾರಿಗಳನ್ನು ಬರುವ ಫೆಬ್ರವರಿ 27ರೊಳಗೆ ಉತ್ತಮ ಗುಣಮಟ್ಟದ ದರ್ಜೆಯ ಕಾಮಗಾರಿ ಮಾಡಬೇಕು, ಇಲ್ಲದಿದ್ದರೆ 28ರಂದು ನಗರಸಭೆಯ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ನಗರೋತ್ಥಾನ ಯೋಜನೆಯಡಿ ಕೈಗೊಳ್ಳಬೇಕಂತ ಕಾಮಗಾರಿಗಳು ಹೋದ ವರ್ಷ ಮಂಜೂರಾಗಿದ್ದವು. 28/5/2018 ಕಾರ್ಯಾದೇಶ ನೀಡಿದರು. ಕಾರ್ಯಾದೇಶ ನೀಡಿ ಈಗ 5 ತಿಂಗಳಾದರೂ ಕೂಡ ಕೆಲಸ ಪ್ರಾರಂಭ ಆಗಿಲ್ಲಾಗಿತ್ತು. ಅದಕ್ಕೆ ತಕ್ಷಣ ಕೆಲಸ ಪ್ರಾರಂಭ ಮಾಡಬೇಕಂತ ನಾವು ನಮ್ಮೆಲ್ಲ ನಗರಸಭೆ ಸದಸ್ಯರು 29/9/2018 ಒಂದು ಪತ್ರ ಕೊಟ್ಟು 9/10/2011 ತಕ ಹೋರಾಟ ಮಾಡಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ವು. ಅದರ ನಂತರ ಕಾಮಗಾರಿ ಚಾಲು ಮಾಡೋದ ಬರೀ ನಾಟಕ ಮಾಡಿದ್ರು. ನಮ್ಮ ಅಂಬೇಡ್ಕರ್ ರಸ್ತೆಯಲ್ಲಿ ಇರುವಂತ ಅಲ್ಲಿ ಡ್ರೈನ್ ವರ್ಕ್ ಹಡ್ಡಿದ್ರು. ಹಡ್ಡಿ ಬರೀ ಅಲ್ಲಿ ಎಲ್ಲ ಸೆಂಟ್ರಿಂಗ್ ಕಟ್ಟಿ ಹಂಗೆ ಇಟ್ಟಿದ್ದರು. ಏನೀಗ ರಸ್ತೆ ಕಾಮಗಾರಿಗಳಿದಾವೆ, ಈ ರಸ್ತೆ ಕಾಮಗಾರಿಗಳು 19 ಕೋಟಿ ರೂಪಾಯಿ ಇದು ಕೆಲಸ ಐತಿ. ಈ ಕೆಲಸ ಇನ್ನೊಂದಕ್ಕ ಪ್ರಾರಂಭ ಆಗಿಲ್ಲ. ಬರೇ ಚಟವಾಯಿ ರೋಡ್ ಮತ್ತು ಮಿಸ್ತ್ರಿಗಲ್ಲಿ ನಾವು ಹೋರಾಟ ಮಾಡಿದ ನಂತರ ಚಟವಾಯಿ ರೋಡ್ ಮತ್ತು ಮಿಸ್ತ್ರಿಗಲ್ಲಿ ಅಷ್ಟೇ ಚಾಲು ಮಾಡಿದ್ರು. ಅದರ ನಂತರ ಶ್ರೀನಗರ, ಮಾಣಿಕ್ ನಗರ ಹಾಗೂ ಸಿಂತ್ರೆ ಕಾಲೋನಿ ಅಲ್ಲಿ ಹಡ್ಡಿ ಕಡಿ ಅಷ್ಟೇ ಹಾಕೋದು ಕೆಲಸ ಮಾಡಿದರು. ಈಗ ಜನರಿಗೆ ಅಲ್ಲಿಂದ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಜನ ಮೋಟಾರ್ ಸೈಕಲ್ನಿಂದ ಬೀಳ್ತಾ ಇದ್ದರು. ಆ ಕಾಮಗಾರಿಯನ್ನು ಯಾಕೆ ಇನ್ನೂ ಚಾಲ್ತಿಯಲ್ಲಿ ಮಾಡಿಲ್ಲ ಅಂತ ನಾವು ಪದೇ ಪದೇ ಕೇಳಿದಾಗ ಮೌಖಿಕವಾಗಿ ಕೇಳಿದ್ರು, ಲಿಖಿತವಾಗಿ ಕೂಡ ಅವ್ರಿಗೆ ಮನವಿ ಮಾಡಿಕೊಂಡೆವು. ಆದರೆ ಇಲ್ಲಿವರೆಗೆ ನಿಪ್ಪಾಣಿ ನಗರಸಭೆ ಅಧಿಕಾರಿಗಳು ಆಗಲಿ, ಜಿಲ್ಲಾಧಿಕಾರಿ ಕಾರ್ಯಾಲಯ ಅಧಿಕಾರಿಗಳಾಗಲಿ ಈ ಕೆಲಸ ಪ್ರಾರಂಭ ಮಾಡಿಸುವಲ್ಲಿ ವಿಫಲರಾಗಿದ್ದರು. ಅದ ಕಾರಣ ಈಗ ನಾವು ನಿನ್ನೆ ಪ್ರಾಜೆಕ್ಟ್ ಡೈರೆಕ್ಟರು ಹಾಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಮಿಷನರು ಮತ್ತು CPI ಮತ್ತು PSI ಇವರೆಲ್ಲರಿಗೂ ಒಂದು ಮನವಿ ಕೊಟ್ಟಿದ್ದೀವಿ. 27ನೇ ತಾರೀಕಿನ ತನಕ ಈ ಕೆಲಸ ಪ್ರಾರಂಭ ಆಗಲಿಲ್ಲ ಅಂದ್ರೆ ಆಗದೇ ಇರೋದ ಕಾರಣದಿಂದ ನಾವು 28ಕ್ಕೆ ನಿಪ್ಪಾಣಿ ನಗರಸಭೆ ಮುಂದೆ ಇದೇನು ಹಳೆ PB ರಸ್ತೆ ಐತಿ, ಇದು ಬಂದ್ ಮಾಡಿಸಿ ಅಲ್ಲಿ ನಗರಸಭೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವಂತ ಹೇಳ್ತಾ ಇದೀವಿ. ಆದ ಕಾರಣ ಅಧಿಕಾರಿಗಳು ಈ ಕೆಲಸ ಏನೈತಿ ತಕ್ಷಣ, ಯಾಕಂದ್ರೆ ಈಗ ಮಂಜೂರಿ ಐತಿ ಕೆಲಸ, ಇನ್ನೂ ಅನೇಕ ಸಂಘಟನೆಗಳು ಸದ ಹೋರಾಟ ಮಾಡ್ತಾ ಇದಾರ, ಆದ್ರೆ ಇವರು ಕೆಲಸ ಮಾಡಕ್ಕೆ ವಿಫಲರಾಗಿದ್ದಾರೆ. ಅದಕ್ಕೆ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ, ನೀವು ಚಾನೆಲ್ ಮುಖಾಂತರನು ಕೂಡ ಇವತ್ತು ಹೇಳ್ತೀವಿ. ಈ ಯಾವುದೇ ಪರಿಸ್ಥಿತಿ ಒಳಗೆ 27ನೇ ತಾರೀಕಿನ ಒಳಗೆ ಇವರ ಕೆಲಸ ಪ್ರಾರಂಭ ಮಾಡಬೇಕು, ಇಲ್ಲದ್ರೆ ನಾವು ಮತ್ತು ನಮ್ಮೆಲ್ಲ ಸದಸ್ಯರು ಹಾಗೆ ನಿಪಾನಿಕರನ್ನ ಎಲ್ಲ ಯುವಕ ಸಂಘಟನೆಗಳನ್ನು ತಗೊಂಡು ನಗರಸಭೆ ಮುಂದೆ ಹೋರಾಟ ಮಾಡ್ತೀವಿ ಅಂತ ಇವತ್ತು ನಾನು ಹೇಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆಯ ಸದಸ್ಯರಾದ ಬಾಳಸಾಹೇಬ್ ದೇಸಾಯಿ, ಡಾಕ್ಟರ್ ಜಸ್ರಾಜ್ ಗಿರಿ, ರವೀಂದ್ರ ಶಿಂದೆ, ಸಂತೋಷ್ ಮಾನೆ, ಸಂಜಯ್ ಸಾಂಗಾವ್ಕರ್, ದಿಲೀಪ್ ಪಠಾಡೆಯವರು ಹಾಜರಿದ್ದರು.